ಮಲೆನಾಡಲ್ಲಿ ಯುವಕರು ಮಾದಕ ವಸ್ತುಗಳಿಗೆ ದಾಸರಾಗ್ತಿದ್ದಾರೆ. ಯುವಕರು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಮಾದಕ ವ್ಯಸನಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅನ್ನೋ ಆತಂಕ ಮೂಡಿದೆ. ಏಕೆಂದ್ರೆ ಮೆಡಿಕಲ್ ಶಾಪ್ಗಳಲ್ಲಿ ಯುವಕರಿಗೆ ಕಾಫ್ ಸಿರಪ್ ಸಿಗ್ತಾ ಇದೆ. ಶಿವಮೊಗ್ಗದಲ್ಲಿ ಎಗ್ಗಿಲ್ಲದೆ ಕಾಫ್ ಸಿರಪ್ ಸಿಗ್ತಾ ಇದೆ. ಈ ಸಿರಪ್ ಅನ್ನ ಕುಡಿದ್ರೆ ಅಮಲು ಬರುತ್ತೆ. ಸಿರಪ್ ಕುಡಿದವರು ನಶೆಯಲ್ಲಿ ತೇಲ್ತಾರೆ. ಗಾಂಜಾ ಸೊಲ್ಯೂಷನ್ ಸೇರಿದಂತೆ ಇತರೆ ವಸ್ತುಗಳು ಸಿಗದಿದ್ದಾಗ ಯುವ ಜನತೆ ಈ ಸಿರಪ್ ಕುಡಿತಾ ಇದ್ದಾರೆ. ಶೃಂಗೇಶ್ ಎಂಬಾತ ಭದ್ರಾವತಿಯ ಮೈದೊಳಲು ಗ್ರಾಮದಲ್ಲಿ ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದಾನೆ. ಈತ ಶಿವಮೊಗ್ಗದ ಮೊಹಮ್ಮದ್ ಅಲಿ ಎಂಬಾತನಿಗೆ ಈ ಮತ್ತೇರುವ ಸಿರಪ್ ಮಾರಾಟ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಶಿವಮೊಗ್ಗದ ಖಾಜಿನಗರದ ನಾಲ್ವರು ಯುವಕರು ಈ ಮಾಫಿಯಾವನ್ನ ಬಯಲಿಗೆ ಎಳೆದಿದ್ದಾರೆ. ಶೃಂಗೇಶ್ ಮತ್ತು ಮೊಹಮ್ಮದ್ ಅಲಿಯನ್ನ ಹಿಡಿದು ದೊಡ್ಡಪೇಟೆ ಠಾಣಾ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅವ್ರು ನಮಗೆ ಫೋನ್ನಲ್ಲಿ ಮಾತಾಡಿದಾಗ ನಮಗೆ ಕೈಮರ ಕರೆದ್ರು. ಅವರು ಬೆಳಿಗ್ಗೆ 8 ಗಂಟೆ ಕೈಮರ ಬರ್ರಿ ಹಂಗೆ ಹೆಂಗಂತ ಹೇಳಿದ್ರಿ. ನಾವು ಸರಿ ಓಕೆ ಅಂತ ಬರ್ತಾ ಇದೀವಿ ಅಂತಲ್ಲಿ ಕೈಮರ ಹೋದ್ವಿ. ಬಟ್ ಅವ್ರ ಗಾಡಿಯಲ್ಲಿ ನಮಗೆ ನೋಡಿದ ತಕ್ಷಣ ನಾವು ಕಾರಲ್ಲಿ ಇದ್ವಲ್ಲ, ನೋಡಿದ ತಕ್ಷಣ ಅವರು ಓಡಕ್ಕೆ ಸ್ಟಾರ್ಟ್ ಮಾಡಿದ್ರು ಕಾರಲ್ಲಿ ಗಾಡಿಯಲ್ಲಿ. ನಾವು ಚೇಸ್ ಮಾಡಿ ಅವ್ರಿಗೆ ಹಿಡಿದು ಒಳಗೆ ಹಾಕೊಂಡಾಗ ನಮಗೆ ರೆಡ್ ಹ್ಯಾಂಡ್ ಹಾಕೊಂಡು ಒಟ್ಟು ಅವ್ರ ಬ್ಯಾಗು ಪ್ಲಸ್ ಅವ್ರ ಐ ಡಿ ಕಾರ್ಡ್ ಏನೈತೆ ಅವ್ರದ್ದು ಮೆಡಿಕಲ್ದು ಬ್ಯಾಗ್ ಜೊತೆ ಎಲ್ಲ ಸಿಕ್ಕಾಕೊಂಡರೆ. ಸುಮಾರು ಒಂದು 68-70 ಬಾಟಲ್ಸ್ ಐತೆ ಮತ್ತು ಟ್ಯಾಬ್ಸ್ ಐತೆ. ಕೆಲವೊಂದು 6 ತಿಂಗಳ ಹಿಂದೆ ನಮ್ಮ ಏರಿಯಾದ 2-3 ಹುಡುಗರು ಅವರು ಈಗ ಕೋರೆಕ್ಸು ಮತ್ತು ಇದು ನಶೆ ಅಂಥದ್ದು ಟ್ಯಾಬ್ಲೆಟ್ಗಳನ್ನು ತೊಗೊಂಡು ಅವ್ರ ಮನೆಯಲ್ಲಿ ಗಲಾಟೆ ಮಾಡೋದು ಮತ್ತು ಅವರು ಸ್ವಂತ ಏನಿದೆ ಅದೆಲ್ಲ ಕೆಲಸ ಬಿಟ್ಕೊಂಡು ಮನೆಗಳಲ್ಲಿ ಗಲಾಟೆ ಮಾಡೋದು ಅದೆಲ್ಲ ಸ್ಟಾರ್ಟ್ ಮಾಡಿದರು. ಮೆಡಿಕಲ್ ಶಾಪ್ ಮಾಲೀಕ ಹಾಗೂ ಸಿರಪ್ ಖರೀದಿದಾರನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತೇವೆ ಅಂತ ಎಸ್ಪಿ ಹೇಳಿದ್ದಾರೆ. ಅಪಾರ್ಟ್ ಫ್ರಮ್ ದಟ್ ಕಂಟಿನ್ಯೂಸ್ ಆಗಿ ಯಾರು ಈ ಕೇಸಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ರಿಪೀಟೆಡ್ ಒಫೆಂಡರ್ಸ್ ಇರ್ತಾರೋ ವಿ ವಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್ ಅಂಡರ್ ಗುಂಡಾ ಆಕ್ಟ್. ಯುವ ಪೀಳಿಗೆ ಇಂತಹ ಮಾದಕ ವಸ್ತುಗಳ ಅಮಲಿನ ಚಟಕ್ಕೆ ಬಲಿಯಾಗ್ತಾ ಇದೆ. ಕೂಡಲೇ ಆರೋಗ್ಯ ಇಲಾಖೆ ಈ ಬಗ್ಗೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಿದೆ. ನಾಗರಾಜ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಆತ ಎಂಎ ಪದವೀಧರ, ಎಂಎ ಮಾಡಿದ್ರೂ ಕೂಡ ಉದ್ಯೋಗ ಸಿಗದೆ ನಗರದ ಜೀವನಕ್ಕೆ ಬೇಸತ್ತ ಈತ ಕೊನೆಗೆ ಮುಖ ಮಾಡಿದ್ದು ಕೃಷಿಯತ್ತ. ವ್ಯವಸಾಯ ನಂಬಿ ಯಶಸ್ಸಿನ ಹಾದಿಯತ್ತ ಸಾಕ್ತಿರುವಂತ ಈತನಿಗೆ ಶ್ರೀಗಂಧ ಕೈ ಹಿಡಿದಿದೆ. ಸುಮಾರು 3,500 ಶ್ರೀಗಂಧದ ಮರಗಳ ಒಡೆಯನ ಸ್ಟೋರಿ ಇದು. ಹೌದು, ಹೀಗೆ 10 ಅಡಿ ಎತ್ತರಕ್ಕೆ ಬೆಳೆದು ನಿಂತ ಶ್ರೀಗಂಧ ಮರಗಳು, ಮಧ್ಯದಲ್ಲಿ ಅಡಿಕೆ ಸಸಿಗಳು, ಇದರ ನಡುವೆ ರಕ್ತ ಚಂದನದ ಮರಗಳು. ಅಬ್ಬಪ್ಪಾ, ಎಂತ ಸೊಗಸು! ಹೀಗೆ ವಿವಿಧ ವಾಣಿಜ್ಯ ಬೆಳೆಗಳನ್ನ ಬೆಳೆದು ಕೃಷಿ ಬದುಕನ್ನೇ ಹಸನಾಗಿಸಿಕೊಂಡಿರೋ ಈ ತೋಟದ ಮಾಲೀಕನ ಕಥೆಗೆ ವಿಭಿನ್ನ. ಎಂಎ ಪದವಿ ಮಾಡಿದ್ರು, ಕೃಷಿಯ ಮೇಲಿನ ವ್ಯಾಮೋಹ ಈತನನ್ನ ಇಂದು ಯಶಸ್ವಿ ಕೃಷಿಕನನ್ನಾಗಿ ಮಾಡಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಬೇಜವಾರ ಗ್ರಾಮದ ಶ್ರೀನಿವಾಸ್ ಈ ಸಾಧಕ. 2012 ಶ್ರೀನಿವಾಸ್ ಕಲ್ಲು ಬಂಡೆಗಳಿಂದ ಕೂಡಿದ ಸುಮಾರು 8 ಎಕರೆ ಜಮೀನನ್ನು ಖರೀದಿಸಿ ಸಮತಟ್ಟು ಮಾಡಿಸಿದ್ರು. ಸುಮಾರು 4,000 ಶ್ರೀಗಂಧದ ಸಸಿ, ಮಹಾಗನಿ, ಹೆಬ್ಬೇವು, ತೇಗದ ಸಸಿಗಳನ್ನ ನೆಟ್ಟರು. ಎಲ್ಲಾ ಮರಗಳು ಕೆಲವೇ ವರ್ಷಗಳಲ್ಲಿ ಕಟಾವಿಗೆ ಬರಲಿವೆ. ನಾನು ಎಂಎ ಮಾಡ್ಕೊಂಡ ಮೇಲೆ ಏನಾದರೂ ವಿಶೇಷವಾಗಿ ಬೆಳೆ ಬೆಳಬೇಕು ಅಂತ ಹೇಳ್ಬಿಟ್ಟು ನಾನು ಈ ಶ್ರೀಗಂಧನ ಆಯ್ಕೆ ಮಾಡಿಕೊಂಡೆ. ಯಾಕೆಂದರೆ ಮಧುಗಿರಿ ತಾಲೂಕು ತುಂಬ ಬರಪೀಡಿತ ಪ್ರದೇಶ, ಇಲ್ಲಿ ನೀರಿನ ಕೊರತೆ ಇರೋದ್ರಿಂದ ಸುಮಾರು 1-3 ವರ್ಷ ಅದನ್ನು ನಾನು ಬೆಳೆಸಿದ್ರೆ ಆಮೇಲೆ ಅದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. 1 ಕೆಜಿ ಶ್ರೀಗಂಧಕ್ಕೆ ಸುಮಾರು 20,000 ರೂಪಾಯಿಯ ಬೆಲೆ ಇದೆ. ಒಂದು ಮರಕ್ಕೆ ಸುಮಾರು 3 ಲಕ್ಷ ರೂಪಾಯಿ ಸಿಗುತ್ತೆ. ಶ್ರೀಗಂಧ ಕಾವಲಿಗೆ ಅಂತಾನೆ ಶ್ರೀನಿವಾಸ್ ಲೈಸೆನ್ಸ್ ಇರೋ ರಿವಾಲ್ವರ್ ಇಟ್ಕೊಂಡಿದ್ದಾರೆ. ಇಸಿ ಅವರಿಂದ ರಿವಾಲ್ವರ್ ಲೈಸೆನ್ಸ್ ತಗೊಂಡಿದ್ದೀನಿ, ಜೊತೆಯಲ್ಲಿ ಮುದುಳ್ ನಾಯ್ಸ್ ಹಾಕಿದ್ದೀನಿ, ಜೊತೆಗೆ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಅದರಲ್ಲಿ ಗನ್ಮ್ಯಾನ್ ಎಲ್ಲ ಇಟ್ಕೊಂಡಿದ್ದೀನಿ ನಾನಲ್ಲಿ. ಬೆಂಗಳೂರಿನ KSDL ಸಂಸ್ಥೆ ಶ್ರೀನಿವಾಸ್ ಅವರಿಗೆ ಮಾರ್ಗದರ್ಶನವನ್ನ ನೀಡಿದೆ. ಹೆಚ್ಚು ನೀರಿಲ್ಲದೆ ಶ್ರೀಗಂಧ ರಕ್ತ ಚಂದನ ಬೆಳೆದು ಶ್ರೀನಿವಾಸ್ ಎಲ್ಲರಿಗೂ ಆದರ್ಶವಾಗಿದ್ದಾರೆ. ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು.